ತುಳುನಾಡಿನ ಆಚರಣೆ ಸಂಸ್ಕೃತಿ ವಿಭಿನ್ನವಾಗಿದೆ. ಇಲ್ಲಿ ಅನುಸರಿಸುವ ಸೌರಮಾನ್ಯ ರೀತಿಯ ತಿಂಗಳು ಮತ್ತು ಆಚರಣೆಗಳು ವಿಶಿಷ್ಟವಾಗಿದೆ. ತುಳುನಾಡಿನಲ್ಲಿ ಸೋಣ ತಿಂಗಳೆಂದರೆ ಭಕ್ತಿ ಪ್ರಧಾನ ತಿಂಗಳು. ಈ ತಿಂಗಳಲ್ಲಿನ ಶುಕ್ರವಾರಗಳು ಸುಮಂಗಲಿಯರಿಗೆ ಬಹಳ ವಿಶೇಷ. ಕೊರೋನಾ ಕಾರಣದಿಂದ ಶ್ರಾವಣ ಶುಕ್ರವಾರದ ಆಚರಣೆ ಸರಳವಾಗಿ ನಡೆದಿದೆ. ಜನಪತಿಯ ಬಗ್ಗೆ ಅತ್ಯಂತ ಶ್ರೀಮಂತ ಸಂಸ್ಕೃತಿಯನ್ನ ಹೊಂದಿರುವ ತುಳುನಾಡಿನಲ್ಲಿ ಸೋಣ ತಿಂಗಳಿಗೆ ಬಹಳ ಮಹತ್ವವಿದೆ. ಈ ತಿಂಗಳಿನಲ್ಲಿ ದೇವಿಯ ಕ್ಷೇತ್ರಗಳಲ್ಲಿ ಸಂಭ್ರಮ ಮನೆ ಮಾಡುತ್ತೆ. ಕುಂಜಾರುನಲ್ಲಿರುವ ದೇವಿ ಕ್ಷೇತ್ರದಲ್ಲಿ ಸೋಣ ಶುಕ್ರವಾರದಂದು ಅಧಿಕ ಸಂಖ್ಯೆಯ ಭಕ್ತಾದಿಗಳು ಆಗಮಿಸುತ್ತಾರೆ. ಆದರೆ ಈ ಬಾರಿ ಕೊರೋನಾ ಕಾರಣದಿಂದ ಎಲ್ಲೆಡೆ ಸರಳ ಆಚರಣೆ ನಡೆಯಿತು. ಅದರಲ್ಲೂ ಉಡುಪಿಯ ಕುಂಜಾರುಗಿರಿ ಬೆಟ್ಟದಲ್ಲಿರುವ ದುರ್ಗಾದೇವಿ ಸನ್ನಿಧಿಯಲ್ಲಿ ಸೋಣ ಶುಕ್ರವಾರದಂದು ವಿಶೇಷ ಪೂಜೆ ನಡೆಯುತ್ತೆ. ಸುಮಂಗಳಿಯರ ಪಾಲಿನ ಅದ್ಭುತ ಕ್ಷೇತ್ರ ಕುಂಜಾರುಗಿರಿ. ಇಲ್ಲಿ ದೇವಿಗೆ ನಮಿಸಿ ಮಹಿಳೆಯರು ಪುನೀತರಾಗ್ತಾರೆ. ಸೋಣ ಶುಕ್ರವಾರ ಬಂಡ ವಿಶೇಷವಾದ ಜನಕುಲು ಮಾತ ಮೂಲಭತ್ತ ದೇವರ ಸಮಲ್ಪ ಒಂಜಿ ಪ್ರಾರ್ಥನೆ ಮಲ್ಪಣ ಒಂಜಿ ಪುರ್ಲದ ಒಂಜಿ ತಿಂಗಳು. ಐಟ್ಲ ಶುಕ್ರವಾರ ಬಂಡ ಆ ದೇವಿಗೆ ಬಹಳ ವಿಶೇಷ. ಅಜಿತ್ನ ಶುಕ್ರವಾರ ದಿನದಾನಿ ಈ ಊರದ ಪೋತಿನ ಆಗಲು ಅಂಜನೆ ಬೇದ ಊರದ ಪಂಜಾವಲ್ನ ಮಾತ ಸುಹಾಸನೇರು ವಿಶೇಷವಾಗಿ ಇಡೇ ಬತ್ತದ ದೇವರನ್ನ ಕುಂಕುಮಾರ್ಚನೆ ಕಾರ್ತಿಕ ಪೂಜೆ ಅಂಜನೆ ಪೂತ ಪೂಜೆ ಮಾತ ಸೇವೆಯನ್ನು ಕೊಡ್ದು ದೇವರನ್ನ ವಿಶೇಷವಾದಿ ಮಂಗಳಾರತಿನ ತೂದು ವಿಶೇಷವಾದಿ ಪ್ರಸಾದ ಮಾತ ಸ್ವೀಕಾರ ಮಲ್ ತಂದು ಮೂಲ ಪ್ರಸಾದ ಸ್ವೀಕಾರ ಮಲ್ ತಂದು ತಿರ್ತು ಬೋದು ಅಂಜನೆ ಸುಭಂಗ ಸುಗಂಧ ದ್ರವ್ಯವಾಯನ ಆ ಕಾಜಿಪಾಡ್ನು ಅಂಜನೆ ಕುಂಕುಮ ಇತ್ಯಾದಿನ ಮಾತಿಗೆ ತಂದು ಅಯ್ಯನ ಮಾತ ದರ್ಸಾವಂಡೇರಡ ಪೂ ಮಾತ ಮುಡ್ತೊಂಡೇರಿಂದಾಂಡ ಅಗಲ್ನ ಭಾಗ್ಯ ಅಭಿವೃದ್ಧಿ ಆಪುಂಡು ಸೋಮಾಂಗಲ್ಯ ಜಾಸ್ತಿ ಆಪುಂಡು ಆಯುಷ್ಯ ಅಭಿವೃದ್ಧಿ ಆಪುಂಡು ಬಿನ ಒಂಜಿ ಪ್ರತೀತಿ ಅಂಜವಾದ ಮಾತ ಉರ್ದಗುಲ್ಲ ಬತದು ಮೂಲ ದೇವಿನ ಸೇವೆ ಮಲ್ತಂದುಳ್ಳೇರಿ ಅಂಜತ್ತಿನ ಸೇವೆ ಮಲ್ತಿನ ಮಾತ ರೇಗಲ ಜನಕುಲೇಗ ಆ ಮಹಾತಾಯಿ ದುರ್ಗಾದೇವಿ ಸಮಸ್ತ ಸನ್ಮಂಗಲ ನಗ್ರಮಲ್ತುಕೊರಡನ್ನು ಈ ಸಂದರ್ಭಡು ಆ ದೇವರಡ ನಾವು ಪ್ರಾರ್ಥನೆ ಮಲ್ತಂದುಲ್ಲ. ಸೋಣ ತಿಂಗಳು ತುಳುನಾಡಿನ ಆಚರಣೆಗಳಲ್ಲಿ ಹಬ್ಬಗಳ ತಿಂಗಳು ಅಂತಾನೆ ಪ್ರತೀತಿ. ತವಳವ ನಾಡಿನ ಸಂಪ್ರದಾಯದಂತೆ ಹೊಸ್ತಿಲ ಪೂಜೆ, ಚೂಡಿ ಪೂಜೆ, ಅಷ್ಟಮಿ ಹೀಗೆ ಹಲವು ಹಬ್ಬಗಳು ಸೋಣ ತಿಂಗಳಲ್ಲಿ ಇರ್ತವೆ. ಹೆಂಗಳೆಯರು ಬಹಳ ಶ್ರದ್ಧಾಭಕ್ತಿಯಿಂದ ಈ ತಿಂಗಳು ಇಡೀ ಹಬ್ಬವನ್ನ ಆಚರಿಸ್ತಾರೆ. ಉಪವಾಸವಿದ್ದು ದೇವಿ ಸನ್ನಿಧಿಗೆ ಆಗಮಿಸಿ ದರ್ಶನವನ್ನ ಪಡೆಯುತ್ತಾರೆ. ಕುಂಜಾರು ದುರ್ಗೆಗೆ ಕಪ್ಪು ಬಳೆ ಮತ್ತು ಹಸಿರು ಬಟ್ಟೆಗಳನ್ನ ಕಾಣಿಕೆ ನೀಡುವ ಮೂಲಕ ಮಾಂಗಲ್ಯ ಭಾಗ್ಯ ಅನುಗ್ರಹವನ್ನ ಬೇಡ್ತಾರೆ. ಈ ಮೂಲಕ ಮದುವೆಯಾದವರು ಸುಮಂಗಲಿ ಭಾಗ್ಯ ವೃದ್ಧಿಗಾಗಿ ಮತ್ತು ಹದಿಹರೆಯದ ಹೆಣ್ಣು ಮಕ್ಕಳು ವಿವಾಹ ಭಾಗ್ಯಕ್ಕಾಗಿ ಪ್ರಾರ್ಥಿಸ್ತಾರೆ. ಹಿರಿಯರಿಂದ ನಡೆದು ಬಂದ ವಿಶೇಷ ಸೋಣ ಶುಕ್ರವಾರ ಇಂದಿಗೂ ಆಚರಿಸಲ್ಪಡುತ್ತಿದೆ. ಹೆಂಗಸರ ಪಾಲಿನ ಪವಿತ್ರ ಶುಕ್ರವಾರವಾಗಿ ಸೋಣ ಶುಕ್ರವಾರ ಪ್ರಸಿದ್ಧಿಯನ್ನ ಪಡೆದಿದೆ. ಆದರೆ ಕೊರೋನಾದಿಂದ ಭಕ್ತಿಭಾವದೊಂದಿಗೆ ಸರಳ ಆಚರಣೆ ನಡೆಯುತ್ತಿದೆ. ಪ್ರಮೋದ್ ಸುವರ್ಣ ಕಟ್ಪಾಡಿ, ನಮ್ಮ ಕುಡ್ಲ, ನ್ಯೂಸ್ 24x7 ಉಡುಪಿ.